Hello everyone and welcome back to my channel Knotty Threads Canada. Ivattin video antu sakkat interesting agide. So ee reethi crochet lace or kuchu design heg hakodu anta ee video alli share maartta idini. Nododukke on swalpa complicated anisbodu but maadodantu tumbane easy agide. Idakke nanu needle number 7 na use maartta idini. Regular agi needle number 10 alva use maadodu. But idakke kamal kadai thread jothege needle number 7 and erad color beke beku now single color al hakidre adre effect ashtu gottagala adakkagi erad color kamal kadai thread beke beku idanna neevu silk thread al kuda hakabodu silk thread al hakodadre 10 rinda 12 ele darana tagondu neevu try maadabodu tumbane chanag barutte idu nanu first time try maartta irodu design so hege hakodu anta nodana bani. First, one color dara na tagundo slip knot hakbeku. So circle form maadbitu tail na straight up place maadbeku. Needle na a straight thread irutalva adar kelagade ittkondo eladaga adu slip knot form agutte. First bandu slip knot adad mele r chain hakobeku. Ondu idu eradu mooru nalaku aidu aaru. So ee riti 6 chain hakkobeku neevu ee count swalpa plus or minus bekidre maadkobodu so 6 chain hakid aadmele ondu treble hakbeku treble or triple crochet antivala adanna first chain olagade hakbeku ee riti nodi triple crochet ge naavu erdu sarti sutkondo olagade hogi dara elkondu bandmele prati sarti erdu loop alli 3 sati pass maadbeku adakkene naavu triple crochet or treble antivala. So idu bandu base form agutte matte r chain and one treble so treble bandu previously hakiruvantaha treble do top most part iruttalva adru olagadege hakbekagutte so idu baseline tumbane andre easy ತುಂಬಾ ಬೇಗ ಮುಗಿದೋಗುತ್ತೆ ಇದನ್ನ ನೀವು ಸೀರೆಗೆ ಹಾಕೋದಾದ್ರೆ ಫಸ್ಟ್ ಸೀರೆದ ಅಳತೆ ಅಂದ್ರೆ ಪಲ್ಲುದ ಅಳತೆ ನೋಡ್ಕೋಬೇಕು ಅದು ಎಷ್ಟು ಇಂಚ್ ಇದೆಯೋ ಅಷ್ಟು ಇಂಚ್ ನೀವು ಇದನ್ನ ರೆಡಿ ಮಾಡ್ಕೋಬೇಕು ಕಲರ್ 1 ಅಂಡ್ ಕಲರ್ 2 ಎರಡರಲ್ಲೂ ಸೇಮ್ ಮೆಥಡ್ ನ ಯೂಸ್ ಮಾಡ್ಕೊಂಡು ನಾವು ಈ ಪ್ಯಾಟರ್ನ್ ನ ರೆಡಿ ಮಾಡ್ಕೋಬೇಕಾಗುತ್ತೆ ಡಿಫರೆನ್ಸ್ ಏನು ಇಲ್ಲ ಎರಡು ಬೇರೆ ಬೇರೆ ಕಲರ್ ಯೂಸ್ ಮಾಡ್ಕೋತಾ ಇದೀವಿ ಅಷ್ಟೇ ಬಟ್ ಹಾಕೋ ಮೆಥಡ್ ಎಲ್ಲಾನು ಸೇಮ್ ಸೋ ಆರ್ ಚೈನ್ ಅಂಡ್ 1 ಟ್ರಬಲ್ ಈ ರೀತಿ ನಾನೊಂದಷ್ಟು ಉದ್ದ ಹಾಕ್ತೀನಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಸೊ ಇವಾಗ ನಾನೊಂದಷ್ಟು ಉದ್ದ ಹಾಕಿದ್ದೀನಿ ಇದು ಸ್ಯಾಂಪಲ್ಗೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ಉದ್ದ ಹಾಕಕ್ಕೆ ಹೋಗಿಲ್ಲ ಇಷ್ಟು ಆದಮೇಲೆ ಇವಾಗ ನೆಕ್ಸ್ಟ್ ನಮಗೆ ಬಂದು ಒಂದು ಚೈನ್ ಹಾಕೋಬೇಕು ಚೈನ್ ಹಾಕಿದಾದಮೇಲೆ ಈ ಎರಡರ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು ನಾನಿಲ್ಲಿ ಒಂದೊಂದು ಸೈಡ್ಗೆ 7 ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ ಈ ಸ್ಟೆಪ್ ಬಂದು ತುಂಬಾ ಸಿಂಪಲ್ ಪ್ರತಿ ಒಂದು ಲೂಪಲ್ಲೂ 7 ಸಿಂಗಲ್ ಕ್ರೋಶೇಸ್ನ ಹಾಕಬೇಕು ನೀವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಚೈನ್ಸ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಇನ್ ಕೇಸ್ ನೀವು ಅಕಾರ್ಡಿಂಗ್ಲಿ ಸಿಂಗಲ್ ಕ್ರೋಶೆ ಕೌಂಟ್ ನಾನು ಜಾಸ್ತಿ ಹಾಕೋಬೇಕಾಗುತ್ತೆ ನಾನು ಹಾಕಿರೋಂತಹ 6 ಚೈನ್ಸ್ ಆ್ಯಂಡ್ 1 ಟ್ರಬಲ್ ಕ್ರೋಶೆಗೆ 7 ಸಿಂಗಲ್ ಕ್ರೋಶೇಸ್ ಸರಿ ಹೋಯಿತು ಸೊ ನೆಕ್ಸ್ಟ್ ಸ್ಟೆಪ್ ಆರ್ ಲಾಸ್ಟ್ ಸ್ಟೆಪ್ ಬಂದಿದ್ದೇನೆ ಇಷ್ಟು ನಾವು ಸೀರೆದು ಪಲ್ಲು ಬಿಡ್ತು ಮೆಷರ್ ಮಾಡಿರ್ತೀವಲ್ವ ಆ ವಿಡ್ತಿಗೆ ಈ ಲೇಸ್ನ ರೆಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ರೆ ಒಳ್ಳೇದನ್ಸುತ್ತೆ ಒನ್ ಹಾಫ್ ಎನ್ ಇಂಚ್ ಆರ್ 1 ಇಂಚ್ ಅಷ್ಟು ಎಕ್ಸ್ಟ್ರಾ ಮಾಡಿದ್ರೆ ಒಳ್ಳೇದು ಯಾಕಂದರೆ ಅದು ನೆಕ್ಸ್ಟ್ ಸ್ಟೆಪ್ ಬಂದು ಇಂಟರ್ ಲೇಸ್ ಮಾಡ್ತೀವಲ್ವ ಆವಾಗ ಒಂದು ಸ್ವಲ್ಪ ಲೆಂತ್ ಕಮ್ಮಿ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಇವಾಗ ಒನ್ ಸೈಡ್ ಕಂಪ್ಲೀಟ್ ಆಯಿತು
ಈಗ ಸೆಕೆಂಡ್ ಸೈಡ್ ಹಾಕೋಕ್ಕಿಂತ ಮುಂಚೆ ಎಕ್ಸ್ಟ್ರಾ 3 ಸಿಂಗಲ್ ಕ್ರೋಷೇಸ್ನ ಹಾಕಬೇಕು. ಸೊ ಇಲ್ಲಿ ಲಾಸ್ಟ್ ಆ್ಯಂಡ್ ಫಸ್ಟ್ ಲೂಪಲ್ಲಿ ಏನಾಗುತ್ತೆ, 7+7+3 ಕೌಂಟ್ ಈ ರೀತಿ ಆಗುತ್ತೆ. ಯಾಕಂದರೆ ಅದು ಟರ್ನ್ ಆಗಬೇಕಲ್ಲ, ಬರೀ ಡೈರೆಕ್ಟಾಗಿ 7 ಆ್ಯಂಡ್ 7 ಹಾಕಿದ್ರೆ ಸ್ವಲ್ಪ ಎಳ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ 3 ಸಿಂಗಲ್ ಕ್ರೋಷೆ ಎಕ್ಸ್ಟ್ರಾನೇ ಹಾಕಬೇಕು ಸ್ಟಾರ್ಟಿಂಗ್ ಲೂಪ್ ಆ್ಯಂಡ್ ಎಂಡಿಂಗ್ ಲೂಪ್ಗೆ. ಆ್ಯಂಡ್ ಇಲ್ಲಿ ಸಿಂಗಲ್ ಕ್ರೋಷೆ ಹಾಕ್ತಾ ಹಾಕ್ತಾ ಸ್ಟಾರ್ಟಿಂಗ್ದು ನಮ್ಮದು ಟೇಲ್ ಇರುತ್ತಲ್ಲ, ಅದನ್ನು ಕೂಡ ಕನ್ಸೀಲ್ ಮಾಡ್ತಾ ಹೋಗಬೇಕು. ಇದು ತುಂಬಾ ಅಂದರೆ ಒಂಥರ ಆಟ ಆಡಿಕೊಂಡು ಹಾಕಿ ಮುಗಿಸ್ಬೋದು ಡಿಸೈನು. ಆ್ಯಂಡ್ ಸಿಂಪಲ್, ಇವಾಗ ಯಾರ್ಯಾರಿಗೆ ಸೀರೆಗೆ ಬೀಡ್ಸ್ ಇಷ್ಟ ಇಲ್ಲ, ಕುಚ್ಚು ಇಷ್ಟ ಇಲ್ಲ ಅಂಥವ್ರಿಗೆ ನೀವು ಈ ಡಿಸೈನ್ನ ಸಜೆಸ್ಟ್ ಮಾಡ್ಬೋದು. ಆ್ಯಂಡ್ ಒಂಥರ ಟ್ಯಾಟಿಂಗ್ ಡಿಸೈನ್ ಥರ ಲುಕ್ ಕೊಡುತ್ತೆ, ಜಸ್ಟ್ ಸಿಂಗಲ್ ಕ್ರೋಷೆ ಹಾಕ್ತಾ ಇರೋದ್ರಿಂದ ಒಂಥರ ಸಖತ್ ಯುನೀಕ್. ಆ್ಯಂಡ್ ಹಾಕೋ ಮೆಥಡ್ ಕೂಡ ಅಷ್ಟೇ, ಇಟ್ಸ್ ವೆರಿ ಫನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಲಾಸ್ಟಲ್ಲಿ ಕೂಡ ನೋಡಿ, 7 ಹಾಕ್ಬಿಟ್ಟು ಎಕ್ಸ್ಟ್ರಾ 3 ಹಾಕ್ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ. ಅಷ್ಟೇ, ಈ ರೀತಿ ನಮಗೆ 2 ಕಲರಲ್ಲಿ ರೆಡಿ ಮಾಡ್ಕೋಬೇಕು ಫಸ್ಟು. ಆ್ಯಂಡ್ ಸೀರೆಗೆ ಪೀಕೋ ಆಗಿರಲೇಬೇಕು, ಸಾರಿಗೆ ಪೀಕೋ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಾವು 2 ಕಲರಲ್ಲೂ ಲೇಸ್ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಇಂಟರ್ ಲೇಸ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಲಾಸ್ಟ್ ಸ್ಟಿಚ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಬಿಟ್ಟು ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಎಕ್ಸ್ಟ್ರಾ ದಾರ ಕಟ್ ಮಾಡಿಕೊಂಡು ಎಳ್ಕೊಂಡ್ಬಿಟ್ರೆ ನಮ್ದು ಈ ಸೆಕೆಂಡ್ ಕಲರಲ್ಲಿರೋ ಲೇಸ್ ಕೂಡ ರೆಡಿ ಆಗುತ್ತೆ. ಸೊ ನೀವೆಲ್ಲ ಈ ಡಿಸೈನ್ನ ಒಂದ್ಸತಿ ಟ್ರೈ ಮಾಡಿ ಹೇಗಿಷ್ಟ ಆಯಿತು, ಅವ್ರ ಏನಾದರೂ ಡಿಫಿಕಲ್ಟಿ ಆಯಿತಾ ಅಥವಾ ಇನ್ನು ಈ ಥರ ಬರಲಿಲ್ವಾ ಅಥವಾ ಏನಂತ ನನಗೆ ಕಾಮೆಂಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ನನ್ನ ಕೈಯಲ್ಲಿ 2 ಕಲರಲ್ಲೂ ಲೇಸ್ ರೆಡಿ ಇದೆ. ನಾನು ಎರಡೂ ಕೂಡ ಸೇಮ್ ಲೆಂತ್ಗೆ ಹಾಕ್ಕೊಂಡಿದ್ದೀನಿ, ಅಂದರೆ 15 ಟೈಮ್ಸ್ ನಾನು ಫೌಂಡೇಶನ್ನ ಹಾಕಿದ್ದೀನಿ. 6 ಚೈನ್ಸ್ ಆ್ಯಂಡ್ 1 ಟ್ರೆಬಲ್, 15 ಟೈಮ್ಸ್ ಹಾಕಿದ್ದೀನಿ. ಸೊ ಒಂದೇ ಲೆಂತ್ಗೆ 2 ಲೇಸ್ ಪ್ರಿಪೇರ್ ಆದಮೇಲೆ ಈ ರೀತಿ ಒಂದರಿಂದ ಒಳಗಡೆ ಪಾಸ್ ಮಾಡಿದ್ರೆ ಅದು ಒಂದು ಇಂಟರ್ ಲೇಸ್ ಆಗಿ ಒಂಥರ ಜಿಗ್ಜ್ಯಾಗ್ ಎಫೆಕ್ಟ್ ಕೊಡುತ್ತೆ. ಸೊ ನಿಧಾನವಾಗಿ ನೋಡ್ಕೊಳ್ಳಿ, ಯಾವ ಕಲರ್ ಕೆಳಗಡೆ ಇರುತ್ತೋ ಅದನ್ನು ನೆಕ್ಸ್ಟ್ ಹೋಲಿಂದ ಮೇಲಕ್ಕೆ ಪಾಸ್ ಮಾಡಬೇಕು. ಸೊ ಈ ಸತಿ ಆಫ್ ವೈಟ್ ಕಲರ್ ಆ್ಯಂಡ್ ನೆಕ್ಸ್ಟ್ ಬಂದು ಪಿಂಕ್ ಕಲರ್. ಸೊ 1 by 1 ಈ ರೀತಿ ಕೆಳಗಡೆಯಿಂದ ಮೇಲಕ್ಕೆ ಪಾಸ್ ಮಾಡಬೇಕಾಗುತ್ತೆ. ಈ ಸ್ಟೆಪ್ನ ತುಂಬ ನಿಧಾನವಾಗಿ ಮಾಡಬೇಕು, ಸ್ಪೆಷಲಿ ಲೇಸ್ನ ಸಿಲ್ಕ್ ಥ್ರೆಡಿಂದ ವರ್ಕ್ ಮಾಡಿದ್ದಲ್ಲಿ ದಾರ ಸಿಕ್ಕಾಕ್ಕೊಂಡು ಅದ್ರ ಫಿನಿಷಿಂಗ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಿಧಾನವಾಗಿ ಟೈಮ್ ತೊಗೊಂಡು ಈ ಸ್ಟೆಪ್ನ ಮಾಡಿದ್ರೆ ಈ ರೀತಿ ಎಫೆಕ್ಟ್ ಬರುತ್ತೆ. ಸೊ ಒಂದ್ಸತಿ ಇದು ಇಂಟರ್ಲೇಸಿಂಗ್ ಎಲ್ಲ ಆದಮೇಲೆ ನಾವು ಇದನ್ನು ಡೈರೆಕ್ಟಾಗಿ ಸಾರಿಗೆ ಹೊಲಿಬೋದು ಅಥವಾ ನೆಕ್ಲೈನ್ಗೆ ಹೊಲಿಬೋದು, ಸ್ಲೀವ್ಸ್ಗೂ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸೊ ನನಗೆ ಎಳೆಯೋದಕ್ಕೆ ಈಸಿ ಆಗಲಿ ಅಂತ ನಾನು ಲಾಸ್ಟಲ್ಲಿರುವಂತಹ ದಾರನ ಅದೇ ರೀತಿಯಾಗಿ ಇಟ್ಟಿದ್ದೀನಿ. ಫುಲ್ ಇಂಟರ್ಲೇಸಿಂಗ್ ಪಾರ್ಟ್ ಆದಮೇಲೆ ಅದನ್ನು ಟ್ರಿಮ್ ಮಾಡಿ ಬ್ಯಾಕ್ ಸೈಡಲ್ಲಿ ಗ್ಲೂ ಹಾಕಿ ಫಿಕ್ಸ್ ಮಾಡಿದ್ರೆ ನಮ್ಮ ಡಿಸೈನ್ ಫಿನಿಶ್ ಆಗುತ್ತೆ. ಸೊ ಕಂಪ್ಲೀಟ್ ಲೆಂತ್ ಫಿನಿಶ್ ಆಗೋವರೆಗೂ ಇದೇ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಾನೊಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಇದನ್ನು ನಾವು ಸೀರೆ ಪಲ್ಲುಗೆ, ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ಸೀರೆ ಪಲ್ಲುಗೆ ಪೀಕೋ ಆಗಿರಲೇಬೇಕು. ಅಟ್ಯಾಚ್ ಮಾಡುವಾಗ ಬೇಕು ಅನ್ನೋದಾದರೆ ಒಂದು ಪರ್ಲ್ ಅಥವಾ ಒಂದು ಸ್ಮಾಲ್ ಗೋಲ್ಡ್ ಬೀಡ್ನ ಯೂಸ್ ಮಾಡಿಕೊಂಡು ಪಲ್ಲುಗೆ ಅಟ್ಯಾಚ್ ಮಾಡಿದ್ರೆ ಡಿಸೈನ್ ರೆಡಿ ಆಗುತ್ತೆ. ಸೊ ಇದು ಕೊನೆವರೆಗೂ ಅಂದರೆ ಲಾಸ್ಟ್ ಲೂಪ್ ರೀಚ್ ಆಗೋವರೆಗೂ ನಾವು ಇದೇ ರೀತಿ ಇಂಟರ್ಲಾಕ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಎಲ್ಲನೂ ಸ್ಟ್ರೇಟಾಗಿ ಬರೋ ಥರನೇ ನಿಧಾನವಾಗಿ ಮಾಡಬೇಕು, ಟ್ವಿಸ್ಟ್ ಎಲ್ಲೂ ಆಗಿರಬಾರ್ದು. ಸೊ ನೋಡಿ ಈ ಥರ ಡಿಸೈನ್ ರೆಡಿ ಆಗಿದೆ. ಇವಾಗ ಇದನ್ನು ಸೀರೆಗೆ ಅಟ್ಯಾಚ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಇದು ಬಂದು ಫೈನಲ್ ಲುಕ್. ಸೊ ಆಫ್ ವೈಟ್ ಸಾರಿಗೆ ಮ್ಯಾಚ್ ಆಗಲಿ ಅಂತಲೇ ನಾನು ಈ ಸ್ಯಾಂಪಲ್ ರೆಡಿ ಮಾಡಿರೋದು. ನಾನು ಇದನ್ನು ಸೀರೆಗೆ ಹೊಲ್ದಿಲ್ಲ, ಬಟ್ ಹೊಲಿಯೋದು ತುಂಬಾ ಈಸಿ. ಜಸ್ಟ್ ಕಾಟನ್ ಥ್ರೆಡ್ ಆ್ಯಂಡ್
ನಾರ್ಮಲ್ ಹೆಮ್ಮಿಂಗ್ ನೀಡಲ್ನ ತೊಗೊಂಡು ನೀವು ಇದನ್ನು ಹೊಲಿಬೋದು. ನಿಮಗೆ ಬೇಕು ಅನ್ನೋದಾದರೆ ಬೀಡ್ಸ್ನ ಆ್ಯಡ್ ಮಾಡ್ಬೋದು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ವಿಡಿಯೋಲ್ಲಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ. ಅಂತಂದ್ರೆ ಟೇಕ್ ಕೇರ್, ಬಾಯ್.